हाय फ्रेंड्स नमस्कार। ईग लॉकडाउन आगिरुव कारण धारावाहिगळु यावाग प्रसारवागुत्तवे अंत अभिमानिगळु कायता कुळितिद्दारे। हौदु लॉकडाउन आगिरुव कारण एल्ला उद्यमगळु कूड नेलगच्चिवे अंताने हेळबहुदु। सिनिमा उद्यमवंतू संपूर्णवागि बंद आगिदे। इन्नु किरुतरे विचारक्के बंद्रे अदे कथे। मनेयल्लि कूतु टिवि नोडबेकु अंत अन्कोंडवरिगे केवल निराशे आगिदे अष्टे। ई हिंदे नडेदिरुव हिट शोगळन्ने मरुप्रसार माडुव मूलक जनरिगे मनोरंजनेय ನೀಡುವುದರಲ್ಲಿ ಮುಂದಾಗಿದ್ದಾರೆ। ಹೌದು ಆದರೆ ಜನರು ಮಾತ್ರ ಧಾರಾವಾಹಿಗಳ ಹೊಸ ಸಂಚಿಕೆಗೆ ಕಾಯ್ತಾ ಕುಳಿತಿದ್ದಾರೆ ಅಂತಾನೆ ಹೇಳಬಹುದು। ಈಗ ಎರಡನೇ ಬಾರಿ ವಿಧಿಸಿದ ಲಾಕ್ ಡೌನ್ ಕೂಡ ಮುಕ್ತಾಯವಾಗಿದೆ। ಹೌದು ಕೆಲವು ಉದ್ಯಮಗಳಿಗೆ ಒಂದಿಷ್ಟು ಕಾರ್ಮಿಕರನ್ನು ಕರೆದುಕೊಂಡು ಹೋಗುವ ಮೂಲಕ ಕೆಲಸವನ್ನ ಶುರು ಮಾಡಲು ಅನುಮತಿಯನ್ನ ನೀಡಲಾಗಿದೆ। ಆದರೆ ಕಿರುತೆರೆಯ ಕಥೆ ಏನು? ಧಾರಾವಾಹಿಗಳ ಶೂಟಿಂಗ್ ನಡೆಯುತ್ತಾ? ಧಾರಾವಾಹಿಗಳ ಸಂಚಿಕೆ ಯಾವಾಗ ಪ್ರಸಾರವಾಗುತ್ತೆ? ಈಗೆಂದು ಅಭಿಮಾನಿಗಳಿಗೆ ಪ್ರಶ್ನೆ ಶುರುವಾಗಿದೆ। ಹೌದು ಸದ್ಯಕ್ಕೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವ ಮಾರ್ಗಸೂಚಿಯ ಪ್ರಕಾರ ಧಾರಾವಾಹಿಗೆ ಶೂಟಿಂಗ್ ಅವಕಾಶವನ್ನ ನೀಡಿಲ್ಲ। ಶೂಟಿಂಗ್ ಅಂದ್ರೆ 106 ಜನ ಸೇರಬೇಕಾಗುತ್ತೆ। ಇದಕ್ಕೆ ಇನ್ನು ಅವಕಾಶವನ್ನ ಕಲ್ಪಿಸಿಕೊಟ್ಟಿಲ್ಲ। ಆದರೆ ಒಂದಿಷ್ಟು ಕಾರ್ಮಿಕರ ಜೊತೆ ಶೂಟಿಂಗ್ ಮಾಡಿಕೊಳ್ಳಬಹುದಾ ಎಂದು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ। ಹೌದು ಈ ಮನವಿಯನ್ನ ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಯಡಿಯೂರಪ್ಪನವರ ಕೈಯಲ್ಲಿದೆ। ಒಟ್ಟಿನಲ್ಲಿ ಅನುಮತಿ ದೊರೆತರೆ ಈ ವಾರ ಚಿತ್ರೀಕರಣ ಮಾಡಿಕೊಂಡು ಮುಂದಿನ ವಾರದಿಂದ ಧಾರಾವಾಹಿಗಳು ಪ್ರಸಾರವಾಗುತ್ತವೆ। ಹೌದು ಶೂಟಿಂಗ್ ಗೆ ಅನುಮತಿ ನೀಡಿದರೆ ಮೇ 3 ರಿಂದ ಧಾರಾವಾಹಿಗಳು ಟಿವಿಯಲ್ಲಿ ಪ್ರಸಾರವಾಗುತ್ತವೆ। ಒಂದು ವೇಳೆ ಶೂಟಿಂಗ್ ಗೆ ಅವಕಾಶವನ್ನ ನೀಡದಿದ್ದಲ್ಲಿ ವಿಡಿಯೋದಲ್ಲಿ ಮತ್ತು ಧಾರಾವಾಹಿಗಳು ಪ್ರಸಾರವಾಗುವುದಿಲ್ಲ। ಹೌದು ಹಲವಾರು ಧಾರಾವಾಹಿಗಳನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಅಭಿಮಾನಿಗಳು। ನೀವು ಕೂಡ ಯಾವ ಧಾರಾವಾಹಿಯನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ। ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ। ಧನ್ಯವಾದಗಳು। ಶುಭ ದಿನ।